ಹಾಯ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಶಿವರಾಜ್ ಗೋವಿಂದ್ ಸರ್. ನಾವು ಈ ಹಿಂದಿನ ವೀಡಿಯೋನಲ್ಲಿ ಈ ಒಂದು ಕೈಂಡ್ಸ್ ಆಫ್ ಪ್ರೌನ್ಸ್ಗೆ ಸಂಬಂಧಪಟ್ಟಂತಹ ರಿಲೇಟಿವ್ ಪ್ರೌನ್ಸ್ನ ನೋಡಿದ್ದೇವೆ. ಸೊ ಈ ಒಂದು ವೀಡಿಯೋನಲ್ಲಿ ಬಂದುಬಿಟ್ಟು ಫಿಫ್ತ್ ಪಾರ್ಟ್ ಆಗಿರ್ತಕ್ಕಂತಹ ಇಂಡೆಫಿನಿಟ್ ಪ್ರೌನ್ಸ್ನ ನೋಡೋಣ. ಇಂಡೆಫಿನಿಟ್ ಪ್ರೌನ್ಸ್ನ ಕನ್ನಡದಲ್ಲಿ ಏನಂತ ಕರೀತಾರೆ, ಇದರ ಅರ್ಥ ನೋಡೋದವರೇ, ಅನಿರ್ದಿಷ್ಟ ಸರ್ವನಾಮಗಳು ಅಂಥೇಳಿ ಕರೆಯುವಂಥದ್ದು. ಅಂದರೆ ಇಂಡೆಫಿನಿಟ್ ಪ್ರೌನ್ಸ್ನ ಅನಿರ್ದಿಷ್ಟ ಸರ್ವನಾಮಗಳು ಅಂಥೇಳಿ ಕರಿತೇವೆ. ಸೊ ಇದರ ಒಂದು ಇಂಗ್ಲೀಷ್ನಲ್ಲಿ ಇದರ ಒಂದು ಡೆಫಿನೇಷನ್ ನೋಡೋದಾದರೆ, ಇಂಡೆಫಿನಿಟ್ ನೌನ್ಸ್ ಆರ್ ಯೂಸ್ಡ್ ಟು ಇಂಡಿಕೇಟ್ ಎ ಲಿವಿಂಗ್ ಬೀಯಿಂಗ್ ಆರ್ ನಾನ್ ಲಿವಿಂಗ್ ಬೀಯಿಂಗ್, ನಾಟ್ ಎ ಪರ್ಟಿಕ್ಯುಲರ್ ಲಿವಿಂಗ್ ಬೀಯಿಂಗ್ ಆರ್ ನಾನ್ ಲಿವಿಂಗ್ ಬೀಯಿಂಗ್ ಅನ್ನುವಂಥದ್ದು. ಸೊ ಈ ಒಂದು ಇಂಡೆಫಿನಿಟ್ ನೌನ್ಸ್ ಅಂತಕ್ಕಂಥವು ಈ ಒಂದು ಲಿವಿಂಗ್ ಬೀಯಿಂಗ್ ಅಥವಾ ನಾನ್ ಲಿವಿಂಗ್ ಬೀಯಿಂಗ್ಗಳನ್ನು ಸೂಚಿಸಲಿಕ್ಕೆ, ಅಂದರೆ ಸಜೀವ ಮತ್ತು ನಿರ್ಜೀವಿಗಳನ್ನು ಸೂಚಿಸಲಿಕ್ಕೆ ಬಳಸ್ತಾರೆ ಅಂತ ಹೇಳ್ತಾರೆ. ಆದರೆ ನಾಟ್ ಎ ಪರ್ಟಿಕ್ಯುಲರ್, ಇಲ್ಲಿ ಸ್ಪಷ್ಟವಾಗಿ ಇವೆ ಅಂತ ಹೇಳೋಕ್ಕಾಗಲ್ಲ. ಆ ರೀತಿಯಾಗಿ ಬಳಸ್ತಕ್ಕಂಥವುಗಳಿಗೆ ನಾವೇನು ಕರಿತೀವಿ, ಅನಿರ್ದಿಷ್ಟ ಸರ್ವನಾಮಗಳು ಅಂತ ಕರಿತೇವೆ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಸ್ಪಷ್ಟತೆ ಇಲ್ಲದ ಸಜೀವ ಮತ್ತು ನಿರ್ಜೀವಿಗಳನ್ನು ಸೂಚಿಸಲಿಕ್ಕೆ ಬಳಸ್ತಕ್ಕಂತಹ ಸರ್ವನಾಮಗಳೇ ಒಂದು ಅನಿರ್ದಿಷ್ಟ ಸರ್ವನಾಮಗಳು ಅಂಥೇಳಿ ಹೇಳ್ಬೋದಾಗಿದೆ. ಸೊ ಅವನ್ನು ಅದರ ಈ ಒಂದು ಇಂಡೆಫಿನಿಟ್ ಪ್ರೌನ್ಸ್ನಲ್ಲಿರ್ತಕ್ಕಂಥ ಕೆಲವು ಪದಗಳನ್ನು ನಾವು ನೋಡೋದಾದರೆ, ಸಮ್ ವರ್ಡ್ಸನ್ನು ನೋಡೋದಾದರೆ ಏನಪ್ಪ ಅಂದರೆ, ಈ ಒಂದು ಇಂಡೆಫಿನಿಟ್ ಪ್ರೌನ್ಸ್ಗಳು ಎನಿ, ಎನಿವೇರ್, ಎನಿ ಒನ್, ಎನಿ ಹೌ, ಎನಿ ವೇ, ಎನಿ ಬಡಿ, ಎನಿಥಿಂಗ್, ಸಾಮ್, ಸಂಬಡಿ, ಸಮ್ಥಿಂಗ್, ಸಮ್ ಒನ್, ಸಮ್ ಹೌ, ಆಲ್, ಎವ್ರಿಬಡಿ, ಎವ್ರಿ ಒನ್, ಎವ್ರಿಥಿಂಗ್, ನೋ ಬಡಿ, ನನ್ ಅಥವಾ ನೋ ಒನ್ ಅಥವಾ ನನ್, ಎರಡು ಒಂದೇ. ಸೊ ಇವೆರಡೂ ಕೂಡ ಒಂದೇ ಅರ್ಥ ಕೊಡುವಂಥ, ನೋ ಒನ್ ಅಥವಾ ನನ್ ಅಂತಕ್ಕಂಥವು. ಸೊ ಈ ರೀತಿಯಾಗಿ ಎಲ್ಲ ಪದಗಳು ಈ ಒಂದು ಇಂಡೆಫಿನಿಟ್ ನೌನ್ಸ್ನ ಪದಗಳಾಗಿವೆ ಅಂತ ನೋಡ್ತೀವಿ. ಸೊ ಎಲ್ಲ ವರ್ಡ್ಸು ಇಂಡೆಫಿನಿಟ್ ನೌನ್ಸ್ನ ಭಾಗಗಳಾಗಿವೆ ಅಂತ ನೋಡ್ತೇವೆ. ಸೊ ಇವನ್ನೇ ನಾವು ಬಳಸ್ಕೊಂಡು ವಾಕ್ಯವನ್ನು ಮಾಡೋದಾದರೆ ಇಲ್ಲಿ ಸಾಕಷ್ಟು ಉದಾಹರಣೆಗಳಿರೋದು. ನಾನು ಕೇವಲ ಎರಡು ಎಕ್ಸಾಂಪಲ್ನ ತೆಗೆದುಕೊಂಡು ಅವುಗಳನ್ನು ಸೆಂಟೆನ್ಸ್ನಲ್ಲಿ ಬಳಸಿಕೊಂಡಿದ್ದೇನೆ. ಅವುಗಳಲ್ಲಿ ಫಸ್ಟ್ ಎಕ್ಸಾಂಪಲ್ ಬಂದುಬಿಟ್ಟು ಆಲ್ ದ ಸ್ಟೂಡೆಂಟ್ಸ್ ಆರ್ ವಾಚಿಂಗ್ ಗ್ರಾಮರ್ ವಿಡಿಯೋ ಅನ್ನುವಂಥದ್ದು. ಆಲ್ ದ ಸ್ಟೂಡೆಂಟ್ಸ್ ಆರ್ ವಾಚಿಂಗ್ ಗ್ರಾಮರ್ ವಿಡಿಯೋ. ಇಲ್ಲಿ ಆಲ್ ಅಂತಕ್ಕಂಥದ್ದು ಏನಿದು, ಆಲ್ ಅಂತಕ್ಕಂಥದ್ದು ಈ ಒಂದು ಇಂಡೆಫಿನಿಟ್ ಪ್ರೊನೌನ್ಸ್. ಆಲ್ ಅಂತಕ್ಕಂಥದ್ದು ಇಂಡೆಫಿನಿಟ್ ಪ್ರೊನೌನ್ಸ್ಗಳಲ್ಲಿ ಇದು ಕೂಡ ಒಂದು. ಸೊ ಈ ಆಲನ್ನು ಬಳಸ್ಕೊಂಡು ನಾವು ಒಂದು ವಾಕ್ಯವನ್ನು ಈಗ ಮಾಡಿದ್ದೇವೆ. ಆಲ್ ದ ಸ್ಟೂಡೆಂಟ್ಸ್ ಆರ್ ವಾಚಿಂಗ್ ಗ್ರಾಮರ್ ವಿಡಿಯೋ. ಈ ಒಂದು ವಾಕ್ಯದ ಅರ್ಥ ನೋಡೋದಾದರೆ ಎಲ್ಲ ವಿದ್ಯಾರ್ಥಿಗಳು ವ್ಯಾಕರಣ ವಿಡಿಯೋವನ್ನು ಅಥವಾ ವ್ಯಾಕರಣ ವಿಡಿಯೋವನ್ನು ನೋಡ್ತಿದ್ದಾರೆ ಅಂತ ಹೇಳ್ತೀವಿ. ಸೊ ಈ ಒಂದು ವಾಕ್ಯ ಹೇಳ್ತಿದೆ ಎಲ್ಲ ವಿದ್ಯಾರ್ಥಿಗಳು ವ್ಯಾಕರಣದ ವಿಡಿಯೋ ಅಥವಾ ಗ್ರಾಮರ್ ವಿಡಿಯೋನ ನೋಡ್ತಾ ಇದ್ದಾರೆ ಅಂತ. ಸೊ ಇದರ ಅರ್ಥ ಏನಪ್ಪ ಅಂದರೆ ಆಲ್ ದ ಅಂದರೆ ಇಲ್ಲಿ ಸ್ಪಷ್ಟತೆ ಇಲ್ಲ. ಎಲ್ಲ ವಿದ್ಯಾರ್ಥಿಗಳು ಅಂದರೆ ಯಾರು, ಯಾವ ಕ್ಲಾಸ್ ಇಲ್ಲ, ಯಾವ ಸ್ಕೂಲ್ ಇಲ್ಲ, ಸ್ಪಷ್ಟತೆ ಇಲ್ಲ. ಹಾಗಾಗಿ ಈ ವಾಕ್ಯವನ್ನು ನಾವು ಇಂಡೆಫಿನಿಟ್ ನೌನ್ಸ್ನ ಭಾಗವಾಗಿ ನೋಡ್ತೇವೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಬಂದುಬಿಟ್ಟು ಸೆಕೆಂಡ್ ಎಕ್ಸಾಂಪಲ್ ಸಮ್ಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅನ್ನುವಂಥದ್ದು. ಅಂದರೆ ಸಮ್ಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂದರೆ ಇಲ್ಲಿ ಸಮ್ಥಿಂಗ್ ಮತ್ತು ನಥಿಂಗ್ ಅಂತಕ್ಕಂಥ ಎರಡು ಇಂಡೆಫಿನಿಟ್ ಪ್ರೊನೌನ್ಸ್ಗಳು ಈ ವಾಕ್ಯದಲ್ಲಿ ನೋಡ್ತೇವೆ. ಈ ವಾಕ್ಯದ ಅರ್ಥ ಏನಂದರೆ ಏನು ಇಲ್ಲದೇ ಇರೋದಕ್ಕಿಂತ ಇದ್ದದ್ದು ಒಳ್ಳೆಯದು ಅಂತ. ಈ ರೀತಿಯಾಗಿ ಇಲ್ಲಿ ಏನು ಇಲ್ಲದೇ ಇರೋದಕ್ಕಿಂತ ಇದ್ದದ್ದೇ ಒಳ್ಳೆಯದು ಅಂತ ನಾವು ಹೇಳ್ತಿದ್ದೀವಿ. ಅದರದ್ದು ಏನಿದೆ, ಏನು ಒಳ್ಳೆಯದು, ಇಲ್ಲಿ ಸ್ಪಷ್ಟತೆ ಇಲ್ಲ. ಸೊ ಹಾಗಾಗಿ ದಿಸ್ ಈಸ್ ಆಲ್ಸೋ ಎ ಎಕ್ಸಾಂಪಲ್ ಫಾರ್ ದಿಸ್ ಸೆಂಟೆನ್ಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಇಂಡೆಫಿನಿಟ್ ನೌನ್ಸ್ ಅಂತ ನೋಡ್ತೀವಿ. ಸೊ ಈ ರೀತಿಯಾಗಿ ಇಂಡೆಫಿನಿಟ್ ಪ್ರೊನೌನ್ಸ್ನ ನೋಡಿದಾಯಿತು. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಬಂದುಬಿಟ್ಟು ರಿಫ್ಲೆಕ್ಟಿವ್ ಪ್ರೊನೌನ್ಸ್ನ ನೋಡೋಣ. ರಿಫ್ಲೆಕ್ಟಿವ್ ಪ್ರೊನೌನ್ಸ್. ಸೊ ಈ ರಿಫ್ಲೆಕ್ಟಿವ್ ಪ್ರೊನೌನ್ಸ್ನ ಕನ್ನಡದಲ್ಲಿ ಏನಂತ ಕರೀತಾರೆ ಅಂತ ನೀವೇನು ಮಾಡಬೇಕು, ವಿಡಿಯೋ ನೋಡಿದ ತಕ್ಷಣ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು. ಈ ಒಂದು ನಾನು ಮಾಡ್ತಕ್ಕಂಥ ವಿಡಿಯೋನ ನೋಡ್ತಿರ್ತಕ್ಕಂಥವ್ರು ತಮ್ಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ನಮ್ಮ ಈ ಒಂದು ವಿಡಿಯೋಗಳನ್ನು ತಾವೆಲ್ಲರೂ ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ರಿಗೂ ಧನ್ಯವಾದ.